ಹೇಗಿದೆ ಸರ್ಪ್ರೈಸ್? ನಿಂಗೆ ಇಷ್ಟ ಆಯ್ತಾ? ಅದಕ್ಕೆ ನಿಂಗೋಸ್ಕರ ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದಾರೆ ನೋಡು. ಹೌದು ರಿಷಿ, ನಾನು ಇನ್ನೂ ಬ್ಲ್ಯಾಂಕ್ ಆಗೇ ಇದ್ದೀನಿ, ಮಾತೇ ಹೊರಡ್ತಿಲ್ಲ. ಇಟ್ಸ್ ಓಕೆ ಸುಶಾಂತ್, ಟುಡೇ ಇಟ್ಸ್ ಆಲ್ ಅಬೌಟ್ ಯು. ಬೈ ದ ವೇ, ಸೂಟ್ ಹೇಗಿದೆ ಹೇಳೋ? ಅಂಜು ಸೆಲೆಕ್ಟ್ ಮಾಡಿರೋದು ಅಂದ್ರೆ ಇಟ್ಸ್ ಆಲ್ವೇಸ್ ದ ಬೆಸ್ಟ್. ಸುಶಾಂತ್, ಇದನ್ನ ಸೆಲೆಕ್ಟ್ ಮಾಡಿದ್ ನಾನಲ್ಲ, ಸಿದ್ಧಾರ್ಥ್. ಬ್ರೋ, ಐ ಎಮ್ ರಿಯಲಿ ಸಾರಿ. ನಾನು ಅಂಜು ಅನ್ಕೊಂಡೆ. ಅನ್ಕೋತಿಯಪ್ಪ, ಅನ್ಕೊಳ್ತಿ, ಏನ್ ಮಾಡ್ತೀಯ ಹೇಳು. ಕನ್ಸಲಿ ಮನ್ಸಲ್ಲೆಲ್ಲ ಬರೀ ಅಂಜಲಿನೇ ತುಂಬಿಕೊಂಡಿರುವಾಗ ಈ ಬಡ್ಪಾಯಣ ಎಲ್ಲಿ ನೆನಪಾಗ್ತಾನೆ ಹೇಳು. ಇಟ್ಸ್ ಓಕೆ, ಸಾರಿ ಬ್ರೋ. ಹೂ ಬ್ರೋ, ಸುಶಾಂತ್ ಬ್ರೋನ ಕನ್ಸಲ್ ಎಚ್ಚರ್ಸ್ ಕೇಳಿದ್ರು, ಅದಕ್ಕೆ ಹೆಸರನ್ನೇ ಹೇಳೋದು. ಇಟ್ಸ್ ಓಕೆ ಕಣೋ, ಹೆಂಡತಿನ ಇಷ್ಟಾದ್ರೂ ಜಪ ಮಾಡಲಿಲ್ಲ ಅಂದ್ರೆ ಹೇಗೆ? ಸರಿ ಸರಿ, ಸೂಟ್ ಹಾಕೊಂಡು ಬೇಗ ರೆಡಿ ಆಗು. ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇಟ್ಸ್ ಓಕೆ ಬ್ರೋ. ಎಷ್ಟ್ ಸಲ ಥ್ಯಾಂಕ್ಸ್ ಹೇಳ್ತೀಯ? ಅಲ್ಲಿ ನೋಡು, ನಿನಗೆ ಸೂಟ್ ಆಗೋ ಸೂಟು ರೆಡಿ ಆಗಿದೆ, ಬೇಗ ಹೋಗಿ ರೆಡಿ ಆಗ್ಬಾ. ರೆಡಿ ರಿಷಿ, ಇಷ್ಟೊತ್ತಲ್ಲಿ ರೆಡಿ ಯಾಕೆ ಆಗ್ಬೇಕು? ಬ್ರೋ, ಇವತ್ ನಿನ್ನ ಖುಷಿ ಪಡಿಸೋದು ನಮ್ಮೆಲ್ಲರ ಡ್ಯೂಟಿ, ಸೊ ಅದಕ್ಕೆ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಡಿನ್ನರ್ ರೆಡಿ ಮಾಡಿದ್ದಾರೆ. ನಿನಗಾಗಿ ಕಣ್ಣಾರೆಪ್ಪೇನ ಹಾಗೆ ತೆರೆದೆ ನಿಂತೇನ ಪ್ರತಿದಿನ. ಬೇಗ ರೆಡಿ ಆಗ್ಬಾ, ಹೊರಗಡೆ ನಿಂಗೆಲ್ಲರೂ ವೇಟ್ ಮಾಡ್ತಿದ್ದಾರೆ. ನಾನು ರಿಷಿ 5 ಮಿನಿಟ್ಸ್ ಅಲ್ಲಿ ರೆಡಿ ಆಗ್ತೀನಿ. ಅದಕ್ಕೆ ಬ್ರೂನ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬನ್ನಿ, ನಾವಿಬ್ರು ಹೋಗಿರ್ತೀವಿ. ಯಾರು ಕಾಣದ ತಳ ಮಳಕೆ ಹೃದಯಕ್ಕೆ ನಿನದೆ ಚಡಪಡಿಕೆ ಎದುರು ನೋ. ಥ್ಯಾಂಕ್ಸ್ ಅಂಜು. ಥ್ಯಾಂಕ್ಸ್ ಹೇಳ್ಕೊಂಡು ನಿಂತ್ಕೋತೀರಾ ಅಥವಾ ರೆಡಿ ಆಗ್ತೀರಾ? 2 ಮಿನಿಟ್ಸ್. ರಾತ್ರಿ ನಿನ್ನೀಲಿ ಕಣ್ಣಲ್ಲಿರೋ ಕಾಂತಿ ಕಾಲ ಇಟ್ಟಲ್ಲೆಲ್ಲ ಸಂಗೀತವೇ. ಮನೆಯೆಲ್ಲ ಜಿಗಜ್ಗ ಅಂತ ಉಳಿತಾ ಇದೆ. ಮನೆಯೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಯಾಕೆ? ಹೊರಗಡೆ ನೋಡಿದ್ರೆ ಮಿರ್ಚಿ ಲೈಟ್ಸ್ ಹಾಕಿದ್ದಾರೆ, ಒಳಗಡೆ ನೋಡಿದ್ರೆ ಕಲರ್ ಕಲರ್ ಹೂಗಳು. ನನಗೋ ಎಲ್ಲೆಲ್ಲೋ ಉರಿತಾ ಇದೆ. ಮನೆಯೆಲ್ಲ ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲ, ಈ ಮನೆಯೆಲ್ಲ ಯಾಕೆ ಇಷ್ಟೊಂದು ಡೆಕೋರೇಟ್ ಮಾಡಿದ್ದಾರೆ? ಕೈಲಾಶ್, ಊರ್ ಬಸವಂತರ ಊರೆಲ್ಲ ಸುತ್ತಾಡ್ಕೊಂಡು ಬಂದ್ರೆ ಮನೆಯಲ್ಲಾಗೋ ಕಾರ್ಯಗಳು ಹೇಗ್ ಗೊತ್ತಾಗತ್ತೆ? ಯಾವ ಖುಷಿಗೋಸ್ಕರ ಇಷ್ಟೆಲ್ಲ ಸಂಭ್ರಮ ಮಾಡ್ತಿದ್ದೀರಾ? ಕೈಲಾಶ್ ಇನ್ನೂ ಸತ್ತಿಲ್ಲ, ಬದುಕಿದಾನೆ. ಗಂಡನ್ ಸಾವು ಬಗ್ಗೆ ಕೇಳಿ ಫೀಲ್ ಆಗೋಯ್ತಾ? ಏನ್ ವೇದ ನೀನು, ಗಂಡ ಅಂದ್ರೆ ಎಷ್ಟೊಂದು ಪ್ರೀತಿ ನಿನ್ಗೆ. ನಿನ್ನ ಯೋಗ್ಯತೆ ಎಷ್ಟಿದ್ಯೋ ಅಷ್ಟೇ ಮಾತಾಡ್ತಿದ್ಯಾ. ನಿನ್ನಿಂದ ಒಂದೊಳ್ಳೆ ಮಾತನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಸುಶಾಂತ್ ಪ್ರಾಜೆಕ್ಟ್ನ ಸಕ್ಸಸ್ ಮಾಡ್ಕೊಂಡು ಬಂದಿದ್ದಾನೆ, ಅದಕ್ಕೆ ಈ ಸಂಭ್ರಮ ಎಲ್ಲ. ಮನೇಲೆಲ್ಲರೂ ಖುಷಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನೀನ್ ಮಾತ್ರ ಮನೆ ಏನು ಮನೆಯವನೇ ಅಲ್ಲ ಅನ್ನೋ ತರ ಈಗ ಬರ್ತಿದ್ಯಲ್ಲ. ವಾಟ್, ಸುಶಾಂತ್ ಪ್ರಾಜೆಕ್ಟ್ ಸಕ್ಸಸ್ ಮಾಡ್ಕೊಂಡು ಬಂದ? ಸೂಪರ್ ಜೋಕ್ ವೇದ, ಅವನಿಗೇನ್ ಗೊತ್ತಿದೆ ಅಂತ ಸಕ್ಸಸ್ ಮಾಡ್ಕೊಂಡ್ ಬಂದ? ತಾಳಿ ಕಟ್ಟಿದ ಗಂಡನ್ನ ಕಾಲ್ ಕಸ ಮಾಡ್ಕೊಂಡು ಯಾವನ್ಗೋ ಹುಟ್ಟಿದವನ ಮನೆ ಯಜಮಾನ ಮಾಡ್ತಿದ್ಯಾ? ಈ ಸಾಧನೆ ಮೆಚ್ಚಬೇಕು, ಶಬಾಶ್. ನಿನ್ಗೆ ನೋಬಲ್ ಪ್ರಶಸ್ತಿ ಕೊಡಿಸ್ಬೇಕು. ಆಡು, ಅದೆಷ್ಟು ಆಟ ಆಡ್ತೀಯ ಆಡು. 12 ಗಂಟೆಯಲ್ಲಿರೋ ಮುಳ್ಳು 6 ಗಂಟೆಗೆ ಇಳಿಲೇಬೇಕು. ಆಲ್ರೆಡಿ ಟೈಮ್ ಕೆಳಗೆ ಬರ್ತಾ ಇದೆ. ನಿನ್ನ ಮುಳುಗ್ಸೋಕೆ ಅಂತಾನೆ ಆಲ್ರೆಡಿ ಒಬ್ರು ಹುಟ್ಕೊಂಡಿದ್ದಾರೆ.
ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇಷ್ಟಕ್ಕೆ ಟೆನ್ಷನ್ ಆದ್ರೆ ಹೇಗೆ ವೇದ? ಸದ್ಯಕ್ಕೆ ಇಷ್ಟು ಡೋಸ್ ಸಾಕು. ಮಿಕ್ಕಿದ ಡೋಸ್ನ ಸ್ಲೋ ಪಾಯ್ಸನ್ ಆಗಿ ಹಂತಂತವಾಗಿ ಕೊಡ್ತೀನಿ, ಇಲ್ಲಾಂದ್ರೆ ಓವರ್ ಡೋಸ್ ಆಗೋಗ್ಬಿಡತ್ತೆ. ನಿನ್ ಬ್ಯಾಡ್ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಫೇಸ್ ಮಾಡೋಕೆ ರೆಡಿಯಾಗಿರು. ಬರ್ಲಾ? ನನ್ನ ಮುಳುಗ್ಸೋರು ಯಾರು? ಸುಶಾಂತ್, ಆಯ್ತಾ? ಎಷ್ಟೊತ್ತು ರೆಡಿ ಆಗ್ತಿದ್ದೀನಿ ಅಂಜು, ಇನ್ನೇನ್ ಬಂದೆ? ಏನ್ರಿ ನೀವು ಹೆಣ್ಮಕ್ಳಿಗಿಂತ ಜಾಸ್ತಿ ಟೈಮ್ ತಗೋತಿದ್ರಲ್ಲ. ಹಲೋ, ಆತರ ಏನಿಲ್ಲ, ನಿಮಗೆ ಗೊತ್ತಾ ಗಂಡ್ ಮಕ್ಳ ಆಕ್ಚುಲಿ ಬೇಗ ರೆಡಿ ಆಗೋದು. ನಾನ್ ರೆಡಿ ಆಗೋ ಗ್ಯಾಪ್ ಅಲ್ಲಿ ಒಂದ್ ಪಿಜೆ ಕಮ್ ಕ್ವೆಶನ್ ಕೇಳಲಾ? ಏನು? ಈ ನೂಡಲ್ಸ್ ಅದೇ ಮ್ಯಾಗಿ ಗಂಡ ಹೆಣ್ಣ? ವಾಟ್, ಏನ್ ಪ್ರಶ್ನೆ ಕೇಳ್ತಿದ್ದೀರ ಸುಶಾಂತ್? ನೂಡಲ್ಸ್ ಏನಾದ್ರೂ ಜೆಂಡರ್ ಇರುತ್ತಾ? ನಾನ್ ಮೊದ್ಲೇ ಹೇಳ್ದೆ ತಾನೆ, ಇದ್ರ ಲಾಜಿಕ್ ಎಲ್ಲ ಕೇಳ್ಬಾರ್ದು, ಸುಮ್ನೆ ಹೇಳಿ. ನನಗ್ ಗೊತ್ತಿಲ್ಲ, ನೀವೇ ಹೇಳಿ. ಟ್ರೈ ಮಾಡಿ ಅಂಜು, ಒಳ್ಳೆ ಕತೆ ಆಯ್ತಲ್ಲ. ಮೋಸ್ಟ್ಲಿ ಹುಡುಗಿ ಅನ್ಸುತ್ತೆ, ಯಾಕಂದ್ರೆ ಅದು ಹುಡುಗಿರಿಗೆ ಸಂಬಂಧಪಟ್ಟಿದ್ದು. ಸೊ ಅಡುಗೆ ಮನೆ ಅಂದ್ರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಕರೆಕ್ಟಾ? ನೋ, ಅದು ತಪ್ಪು, ಅದು ಹುಡುಗ. ಓ ಹೌದಾ, ಅದ್ ಹೇಗೆ? ಹೇಗೆ ಅಂದ್ರೆ, ಯಾವ್ದೇ ಅಡುಗೆನ ರೆಡಿ ಮಾಡೋದಿಕ್ಕೆ ಅಟ್ ಲೀಸ್ಟ್ 1 hour ಟೈಮ್ ಬೇಕು. ಆದ್ರೆ ಈ ನೂಡಲ್ಸ್ ರೆಡಿ ಮಾಡೋದಿಕ್ಕೆ 2 ನಿಮಿಷ ಸಾಕು. ಹುಡುಗರ್ ತರ ನಾನ್ ರೆಡಿ. ಅಂಜಲಿ, ಯಾಕ್ರಿ ಹಾಗ ನೋಡ್ತಾ ಮೈ ಮರ್ತ್ ಬಿಟ್ರಿ? ನನ್ನ ನೋಡ್ ಕಳ್ದೋಗ್ಬಿಟ್ರ? ಇಲ್ಲಪ್ಪ, ಹಾಗೇನಿಲ್ಲ, ಚೆನ್ನಾಗ್ ಕಾಣಿಸ್ತಿದ್ದೀರ ಅಷ್ಟೇ. ಅಷ್ಟೇ? ನೀವ್ ಅನ್ಸಿದ್ದನ್ ಹೇಳ್ಕೊಳ್ದೆ ಮನ್ಸಲ್ಲೇ ಮುಚ್ಚಿಟ್ಕೋತಿದ್ದೀರ. ಗೊತ್ತು ಬಿಡಿ. ನಿಮಗೆ ಹೆಂಗ್ ಗೊತ್ತು? ಈ ಹ್ಯಾಂಡ್ಸಮ್ ಸುಶಾಂತ್ನ ನೋಡಿ ನೀವ್ ಹಾಗೆ ಕಳ್ದೋಗ್ಬಿಟ್ಟಿದ್ದೀರಾ ಅಂತ ತುಂಬಾ ಚೆನ್ನಾಗ್ ಗೊತ್ತು ಬಿಡಿ. ಹಾಗೇನಿಲ್ಲಪ್ಪ, ಅಷ್ಟೊಂದೆಲ್ಲ ಸೀನ್ ಇಲ್ಲ. ನಾನೇನು ಯೋಚನೆ ಮಾಡ್ತಿದ್ದೆ ಅಂಜಲಿ, ನಿಮಗ್ ಸುಳ್ಳು ಹೇಳೋದಕ್ಕೂ ಬರೋದಿಲ್ವಲ್ರಿ? ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಈಗೇನು ಬರ್ತೀರೋ ಅಥವಾ ನಾನು ಹೊರಟೋಗ್ಲ? ಒಂದ್ ನಿಮಿಷ, ಬರ್ತೀನಿ, ನಡೀರಿ, ಕೈ ಹಿಡ್ಕೊಳ್ಳಿ. ನಾನ್ ಹಿಡ್ಕೊಳ್ಳಲ್ಲ. ರೀ ಅಂಜಲಿ, ನಾವಿಬ್ರು ಹೀಗೆ ಕೈಯಲ್ಲಿ ಕೈ ಹಿಡ್ಕೊಂಡು ಎಲ್ರ ಮುಂದೆ ನಡ್ಕೊಂಡು ಹೋದ್ರೆ ಅವ್ರೆಲ್ಲರೂ ನಮ್ಮಿಬ್ಬರನ್ನ ಮಿಸ್ಟರ್ ಅಂಡ್ ಮಿಸ್ಸಸ್ ಶಾಂತ್ ಅಂತ ನೋಡಿ ನಂಬಿ ಕಳ್ದೋಗ್ತಾರೆ. ಏನ್ರಿ ನೀವು, ನಾವಷ್ಟೈಲಾಗಿ ಹೋದ್ರೆ
ಬ್ರೋ ಕಾವ್ಯ ಈ ಮನೆಯವರು ಎಷ್ಟು ಖುಷಿ ಪಡ್ತಾರಲ್ವಾ ನಿಮಗೂ ಅದೇ ತಾನೆ ಬೇಕು ನಾಟಕ ರೀ ನಾಟಕ ಹಿಡ್ಕೊಳ್ಳಿ ಯಾಕೆ ಮಾಡಿಕೊಂಡೆ ಇಂಥದೊಂದು ಆತ್ಮ ವಂಚನೆ ನನ್ನ ಸ್ವಪ್ನ ಲೋಕಕ್ಕೆ ನಾನೇ ಬೆಂಕಿ ಹಚ್ಚಿ ಕುಂತೆನೆ ಬರಿ ಮರಳಲಿ ಗೀಚಿದ ಹೆಸರ ಅಲೆ ಅಳಿಸಿದೆ ಒಮ್ಮೆಲೆ ಈಗ ಅಸಹಾಯಕ ವೀಕ್ಷಕ ನಾನು ಇನ್ನು ಮಾಡಲಿ ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧನ ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿ ಸುಶಾಂತ್ ಮತ್ತೆ ಅಂಜಲಿ ಆರಾಮಾಗಿ ಡಿನ್ನರ್ ಎಂಜಾಯ್ ಮಾಡ್ಲಿ ಅಂತ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾಳೆ ವಾವ್ ಅದಕ್ಕೆ ಸ್ವರ್ಗನೇ ಇಲ್ಲಿ ತಂದಿರೋ ಹಾಗೆ ಡೆಕೋರೇಟ್ ಮಾಡಿದಿರಲ್ಲ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಇದನ್ನ ನೋಡಿದ್ರೇನೆ ಗೊತ್ತಾಗತ್ತೆ ನೀವೆಷ್ಟು ರೊಮ್ಯಾಂಟಿಕ್ ಅಂತ ಕಾವ್ಯ ಇಟ್ಸ್ ಆಸಮ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ನೀನ್ ಯಾಕೆ ಇವೆಂಟ್ ಮ್ಯಾನೇಜ್ಮೆಂಟ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬಾರ್ದು ಅಲ್ಲ ಇಷ್ಟು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಇಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ಯಾ ಅಂದ್ರೆ ನಿನ್ ಕ್ಲೈಂಟ್ಸ್ ತುಂಬಾನೇ ಖುಷಿ ಪಡ್ತಾರೆ ಹೌದೌದು ಮೊದ್ಲು ನಮ್ ಕ್ಲೈಂಟ್ಸ್ ಅಂಜು ಸುಶಾಂತ್ ಖುಷಿ ಪಡ್ಲಿ ಆಮೇಲೆ ನೋಡೋಣ ನಾವಿಬ್ರು ಹೊರಗಡೆ ಔಟಿಂಗು ಡಿನ್ನರು ಅಂತ ಹೋಗ್ತಿರ್ತೀವಲ್ಲ ಆದ್ರೆ ಪಾಪ ಅಂಜು ಸುಶಾಂತ್ ಆಫೀಸ್ ಅಲ್ಲಿ ಬಿಸಿ ಆಗಿ ಹೋಗಿರ್ತಾರೆ ಅದಕ್ಕೆ ಇದೆಲ್ಲ ನಿಮ್ಮಿಬ್ರನ್ನ ಈ ರೀತಿ ನೋಡಕ್ ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ವಸು ಇಟ್ಸ್ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ನಾನ್ ಮಾಡಿದ್ದಲ್ಲ ಥ್ಯಾಂಕ್ಸ್ ನ ನೀನು ಕಾವ್ಯಂಗ್ ಹೇಳ್ಬೇಕು ಎಲ್ಲ ಕ್ರೆಡಿಟ್ ಅವಳಿಗೆ ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಅಯ್ಯೋ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೋ ನಿನ್ನ ಅಚೀವ್ಮೆಂಟ್ ಮುಂದೆ ಇದೆಲ್ಲ ಚಿಕ್ಕದೇ ಬಿಡು ಅಲ್ವಾ ಅಂಜು ಆಕ್ಚುಲಿ ನಾನು ಇಷ್ಟು ದೊಡ್ಡ ಸರ್ಪ್ರೈಸ್ ತಗೊಳ್ಳೋ ಅಂತ ಕೆಲಸ ಮಾಡಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ ಆಕ್ಚುಲಿ ಇದಕ್ಕೆಲ್ಲ ನಾನು ಯೋಗ್ಯನಾ ಅಂತ ಅನ್ನಿಸ್ತಿದೆ
ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮೆಲ್ಲರನ್ನ ಫ್ಯಾಮಿಲಿಯಾಗಿ ಪಡ್ಕೊಳ್ಳೋದಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇಂಥ ಟೈಮ್ನಲ್ಲೂ ಎಮೋಷನಲ್ ಡೈಲಾಗ್ಸ್ ಎಲ್ಲ ಬೇಕಾ? ನೀನು ಅದಕ್ಕೆ ರೊಮ್ಯಾಂಟಿಕ್ ಆಗಿ ಡಿನ್ನರ್ ಮಾಡೋ ಟೈಮ್, ಎಂಜಾಯ್ ದಿ ಮೂಮೆಂಟ್. ಇಲ್ಲ ರಿಷಿ, ಈ ಎಲ್ಲ ಖುಷಿಗಳಿಗೂ ನೀವೆಲ್ಲರೂ ಕಾರಣ ಆಗಿರ್ಬೇಕಾದ್ರೆ ನಾವಿಬ್ರು ಮಾತ್ರ ಈಗ ಸೆಪರೇಟ್ ಆಗಿ ಡಿನ್ನರ್ ಮಾಡೋದು ನನಗೆ ಚೆನ್ನಾಗಿರಲ್ಲ ಅನ್ನಿಸ್ತಿದೆ. ಹೌದು, ಹಾಗಿಲ್ಲ ಏನೂ ಇಲ್ಲ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಯಾವಾಗಲೂ ಇದ್ದೇ ಇರುತ್ತೆ. ನೀವಿಬ್ರು ಒಬ್ರಿಗೊಬ್ರು ಟೈಮ್ ಕೊಟ್ಕೋಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ. ಅದು ಅಲ್ಲದೆ ಅದಕ್ಕೆ ಕೂಡ ಇದಕ್ಕೆ ಓಕೆ ಅಂದಿದ್ದಾರೆ. ಆದರೂ ನನಗೆ ನಾವಿಬ್ಬರೇ ಡಿನ್ನರ್ ಮಾಡೋದಕ್ಕೆ ಮನಸ್ಸಾಗ್ತಿಲ್ಲ ವಸು. ಸುಶಾಂತ್, ಇದು ನಿಮ್ಮಿಬ್ರು ಪ್ರೈವಸಿಗೆ ಅಂತ ಮಾಡಿರೋದು. ಇಲ್ಲ ಕಾವ್ಯ, ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಬೇಡ ಅನ್ಸುತ್ತೆ ಅಂಜಲಿ, ಯು ಗೈಸ್ ಕ್ಯಾರಿ ಆನ್, ನಾವ್ಯಾಕೆ? ಹಾಂ ಓಕೆ ಓಕೆ, ನಾವೆಲ್ಲರೂ ಒಂದು ಡಿಸಿಷನ್ಗೆ ಬರೋಣ. ಸಿದ್ದು, ಕಾವ್ಯ, ನೀವಿಬ್ರು ಇವ್ರಿಗೆ ಕಂಪ್ನಿ ಕೊಡಿ. ಅತ್ತೆ, ಜೋಡಿ ಜೋಡಿಗಳು ಚೆನ್ನಾಗಿರುತ್ತೆ. ಈಗ ಇದಕ್ಕೂ ಮೇಲೆ ಹಠ ಮಾಡಿದ್ರೆ ನಾವಿಬ್ರು ಸುಮ್ಮನಿರಲ್ಲ, ಓಕೆನಾ? ಅಲ್ವಾ ಅತ್ತೆ, ಈ ರೊಮ್ಯಾಂಟಿಕ್ ಜೋಡಿಗಳ ಜೊತೆ ಗೂಬೆಗಳ ತರ ನಾವ್ಯಾಕೆ? ನಾವಿಬ್ರು ಹೋಗಿರ್ತೀವಿ. ಗೈಸ್, ಎಂಜಾಯ್ ದಿ ಡಿನ್ನರ್. ಎಂಜಾಯ್, ಎಂಜಾಯ್. ಥ್ಯಾಂಕ್ ಯು ಸೋ ಮಚ್ ಅಂಜು, ನನಗೋಸ್ಕರ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಕ್ಕೆ. ಈ ಥ್ಯಾಂಕ್ಸ್ ನನಗಲ್ಲ, ಅತ್ತೆಗೆ ಸೇರ್ಬೇಕು. ಅವ್ರು ನಿಮ್ಗೆ ಪ್ರಾಜೆಕ್ಟ್ ಕೊಟ್ಟಿರ್ಲಿಲ್ಲ ಅಂದ್ರೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ಹೊರಗಡೆ ಬರ್ತಿರ್ಲಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಅಂಜಲಿ. So happy today. Thanks guys. Thank you for making this day special. ಸುಶಾಂತ್, ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನಿನ್ನ ಕೃಪೆಯಿಂದ ಇವತ್ತು ಇಂಥ ಒಳ್ಳೆ ಸೆಟಪಲ್ಲಿ ನಾವೆಲ್ಲರೂ ಡಿನ್ನರ್ ಮಾಡೋ ಹಾಗಾಗಿದೆ. ಸೊ ಥ್ಯಾಂಕ್ ಯು ಬ್ರೋ. ಇದನ್ನೆಲ್ಲ ಅರೇಂಜ್ ಮಾಡಿದ್ದು ಕಾವ್ಯ, ಸೊ ಥ್ಯಾಂಕ್ಸ್ ಎಲ್ಲ ನಾವು ಕಾವ್ಯಾಗಿ ಹೇಳಬೇಕು. ಆದರೆ ಏನೋ ಆದ್ರೆ ಬ್ರೋ, ನಾನು ಡೈರೆಕ್ಟ್ ಆಗಿ ನಿಮ್ಗೆ ಒಂದು ಮಾತು ಹೇಳಿದ್ರೆ ನೀನು ಬೇಜಾರಾಗಲ್ಲ ತಾನೆ? ಕಮೋನ್ ಸುಶಾಂತ್, ಅದ್ರಲ್ಲಿ ಏನು ಕೇಳೋ ಬ್ರೋ. ನಿಮ್ಮಿಬ್ಬರನ್ನ ನಾವು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೀವಿ. ಇತ್ತೀಚೆಗೆ ನೀವು ಮೊದಲಾಗಿ ಇಲ್ವಲ್ಲ, ಏನಾದರೂ ಗ್ಯಾಪ್? ಹೌದು, ನಾನು ಕಾವ್ಯನ್ ಗಮನಿಸ್ತಿದ್ದೀನಿ. ಅವಳು ಯಾವಾಗ್ಲೂ ಏನೋ ಒಂದು ಯೋಚನೆಯಲ್ಲಿ ಇರ್ತಾಳೆ, ಇಲ್ಲಾಂದ್ರೆ ಬೇಜಾರಲ್ಲಿರ್ತಾಳೆ. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಗ್ಯಾಪ್? ಕಾವ್ಯ ಏನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದಾಳೆ. ಇದು ಹಳೆ ಕಾವ್ಯ ಅಲ್ಲ, ಯಾವಾಗ್ಲೂ ಚಟ್ಪಟ ಅಂತ ಮಾತಾಡ್ತಿದ್ದ ಕಾವ್ಯ ಈ ತರ ಮಂಕಾಗಿರೋದು ನಾನು ನೋಡೇ ಇಲ್ಲ. ಕಾವ್ಯ, ಏನಾಯ್ತು? ಸಿದ್ಧಾರ್ಥ್,
ನಿಮ್ಮ ಗೊತ್ತಿದ್ರೆ ನೀವಾದ್ರೂ ಹೇಳಿ. ಚೇಚೆ, ಆ ಥರ ಎಲ್ಲ ಏನೂ ಇಲ್ಲ, ನಾವು ಚೆನ್ನಾಗಿದ್ದೀವಿ. ಇನ್ಫ್ಯಾಕ್ಟ್ ತುಂಬಾನೇ ಚೆನ್ನಾಗಿದ್ದೀವಿ ಅಲ್ವಾ ಕಾವ್ಯ? ಹೌದೌದು, ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ. ಹಾ, ನಮ್ಮಿಬ್ರ ಮಧ್ಯೆ ಗ್ಯಾಪ್ ಬರೋಕ್ ಹೇಗ್ ಸಾಧ್ಯ? ನಾವೊಬ್ರಿಗೊಬ್ರು ತುಂಬಾ ಅರ್ಥ ಮಾಡ್ಕೊಂಡಿದ್ದೀವಿ. ಅವ್ರಿಗೇನ್ ಇಷ್ಟ ಅಂತ ನನಗ್ ಗೊತ್ತು, ನನಗೇನ್ ಇಷ್ಟ ಅಂತ ಅವ್ರಿಗೂ ಚೆನ್ನಾಗ್ ಗೊತ್ತು ಅಲ್ವಾ ಸಿದ್ಧಾರ್ಥ ಅವರೇ? ಮತ್ ಯಾಕೆ ಈ ನಡುವೆ ಒಂಥರ ಸೈಲೆಂಟ್ ಆಗಿದ್ಯಾ? ಅದು ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಂಡಿದ್ದೀನಿ, ಅದಕ್ಕೆ ನಾನ್ ಎಲ್ ತಪ್ಪ ಮಾಡಿ ನಾವ್ ಹಾಕಿರೋ ಚಾಲೆಂಜ್ ಅಲ್ಲಿ ಸೋತೋಗ್ಬಿಡ್ತೀವೋ ಅಂತ ನಾನ್ ಸ್ವಲ್ಪ ಟೆನ್ಷನ್ ಆಗಿರ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ನಾನು ಕೂಡ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಲ್ಲ, ಅದಕ್ಕೆ ನಿಮ್ಗೆ ಹಾಗೆ ಅನ್ಸಿರ್ಬೋದು ಅಷ್ಟೇ, ನಥಿಂಗ್ ಎಲ್ಸ್ ಗೈಸ್. ನೀನ್ ಹಾಗೆ ಹೇಳ್ತಿದ್ಯಾ ಅಂದ್ರೆ ನಾವದನ್ನ ನಂಬ್ತೀವಿ. ನೀವಿಬ್ರು ಖುಷಿಯಾಗಿದ್ರೆ ನಮ್ಮಿಬ್ರಿಗೆ ಅಷ್ಟೇ ಸಾಕು ಅಲ್ವಾ ಅಂಜು? ನೀನೇನು ತಪ್ಪು ತಿಳ್ಕೊಂಡಿಲ್ಲ ಸುಶಾಂತ್, ನಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ?